ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಚಿಟ್ ಚಾಟ್ ಮಾಡಿದ್ದಾರೆ, ನೋಡೋಣ. ಪರಿಷತ್ನ ನೂತನ ಸಭಾಪತಿಯಾಗಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರೀಗ ನೇಮಕ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಒಂದು ಸಂದರ್ಭದಲ್ಲಿ ನೀವು ವಿಧಾನ ಪರಿಷತ್ ಸದಸ್ಯ ಟಿಕೆಟೇ ಬೇಡ ಅಂತ ಹೇಳಿ ವಿರೋಧ ಮಾಡಿದ್ರಿ, ಬೇಡವೇ ಬೇಡ ನನಗೆ ಅಂತೇಳಿ. ಈಗ ಸಭಾಪತಿ ಸ್ಥಾನವೇ ಒಲ್ದು ಬಂದಿದೆ, ಏನು ಹೇಳ್ತೀರಿ? ಬೇಡ ಅಂತ ಹೇಳಿರತಕ್ಕಂಥದ್ದು ನಿಜ. ಯಾಕಂದ್ರೆ ಹೇಳಿದ್ರೆ ಯುವಕರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕನ್ನತಕ್ಕಂಥ ಉದ್ದೇಶ ಸಂದರ್ಭದಲ್ಲಿತ್ತು. ಆದರೆ ಯಾರಿಗೋಸ್ಕರ ನಾನು ಸೀಟ್ ಬಿಟ್ಬಿಟ್ಟು ಅಂತ ತಿಳ್ಕೊಂಡಿದ್ದೆ, ಅದೇ ಕಾರ್ಯಕರ್ತರೆಲ್ಲ ಸೇರಿ ನನ್ನನ್ನು ನಿಲ್ಲಲೇಬೇಕನ್ನತಕ್ಕಂಥ ಒತ್ತಾಯವನ್ನು ಮಾಡಿದರು. ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಒತ್ತಾಯ ಅನ್ನತಕ್ಕಂಥದ್ದೆಲ್ಲ ಇರುತ್ತೆ. ಆದರೆ 25-30 ವರ್ಷಗಳಿಂದ ನಮ್ಮನ್ನು ಬೆಂಬಲಿಸಿದಂಥವರು ಹೇಳಿದಾಗ ಒಪ್ಪಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸಭಾಪತಿ ಸ್ಥಾನ ಒಂದು ಕಡೆಯಲ್ಲಿ ಬಸವರಾಜ್ ಹೊರಟ್ಟಿ ಅವರಿಗೆ ಆಗುತ್ತೆ, ಇಲ್ಲಾಂದ್ರೆ ಎಸ್ ಆರ್ ಪಾಟೀಲ್ ಅವರಿಗೆ ಆಗುತ್ತೆ. ಇಬ್ಬರ ಹೆಸರು ಕೇಳಿಬಂದಿತ್ತು, ಕೊನೆಯ ಕ್ಷಣದಲ್ಲಿ ನಿಮ್ಮ ಹೆಸರು ಬಂತು, ಏನು ಕಾರಣ ಸರ್? ನಾನು ಯಾವ ಹುದ್ದೆ ಆಕಾಂಕ್ಷಿ ಆಗಿರಲಿಲ್ಲ, ನನಗೆ ಸಿಗುತ್ತೆ ಅನ್ನತಕ್ಕಂಥ ಭಾವನೆಯೂ ಇದ್ದಿಲ್ಲ. ಆದರೆ ಪಕ್ಷ ಹಿರಿತನಕ್ಕೆ ಬಹುಶಃ ನನ್ನ 4 ಬಾರಿ ಶಾಸಕನಾಗಿ 3 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಪಕ್ಷ ನನ್ನನ್ನು ಗುರುತಿಸಿ ಅವಕಾಶವನ್ನು ಕೊಟ್ಟಿದೆ. ಇಲ್ಲಿ ಆಯ್ಕೆ ಆದರೂ ಸಹಿತ ಸದನದಲ್ಲಿ ಅವಕಾಶ ತಪ್ಪದಂಥವ್ರ ಅಸಮಾಧಾನ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಅದರಲ್ಲೂ ಮೈತ್ರಿ ಸರ್ಕಾರ, ಒಬ್ಬರನ್ನು ಸಮಾಧಾನ ಮಾಡಿದ್ರೆ ಇನ್ನೊಬ್ಬರಿಗೆ ಅಸಮಾಧಾನ ಆಗುತ್ತೆ, ಹೇಗೆ ನಿಭಾಯಿಸ್ತೀರಿ? ನನಗೆ ಅಂಥ ಭಾವನೆಗಳೇನೂ ಇಲ್ಲ. ಬಹುಶಃ ಯಾರಿಗೂ ಆ ಭಾವನೆ ಬರೋದಿಲ್ಲ. ಸಾಮಾನ್ಯವಾಗಿ ರಾಜಕೀಯ ವ್ಯವಸ್ಥೆಗಳಲ್ಲಿ ಇವತ್ತು ಒಬ್ಬರಿಗೆ ನಾಳೆ ಒಬ್ಬರಿಗೆ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಅಂತ ಆ ಪರಿಸ್ಥಿತಿ ಬರೋದಿಲ್ಲ ಅನ್ನತಕ್ಕಂಥದ್ದು ನನ್ನ ಭಾವನೆ. ಇನ್ನೊಂದಂದರೆ ಮೈತ್ರಿ ಸರ್ಕಾರ ಇದೆ, ಕಾಂಗ್ರೆಸ್ ಜೆ ಡಿ ಎಸ್ ಕೆಳಮನೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪೀಕರ್ ಇದ್ದಾರೆ. ಸೊ ಮೇಲ್ಮನೆಯಲ್ಲಿ ಜೆ ಡಿ ಎಸ್ನಿಂದ ಇರಬೇಕಾಗಿತ್ತು ಅನ್ನೋಂಥ ಮಾತುಗಳು ಸಹಜವಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಲ್ಲ ಕಡೆಯಿಂದ ಕೇಳಿಬರ್ತಾ ಇದೆ. ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ನಾವಲ್ಲ. ಬಹುಶಃ ನಮ್ಮನ್ನು ಯಾವ ಹುದ್ದೆಗೆ ಕಳಿಸಿದ್ದಾರೆ ಅಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಎಲ್ಲರಿಗೂ ನ್ಯಾಯ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇದು ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಹೇಳೋ ಮಾತು. ಎಲ್ಲವೂ ಕೂಡ ವರಿಷ್ಠ ನಿರ್ಧಾರ, ಆದರೆ ಎಲ್ಲೊಂದು ಕಡೆ ಪ್ರಭಾವ ಇಲ್ಲದೆ ನಾನು ಸಭಾಪತಿ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಆಸ್ಕರ್ ಫರ್ನಾಂಡಿಸ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ 100 ಜೊತೆ ಜನಾರ್ದನ ಬಾರ್, ನ್ಯೂಸ್ 18 ಕನ್ನಡ, ಬೆಳಗಾವಿ.